ಕನ್ನಡದ ಸ್ಟಾರ್ ನಟ ಸುದೀಪ್ ಹಿಂದಿ ತೆಲುಗು ಭಾಷೆಗಳು ನಟಿಸಿದ್ದಾರೆ. ಅವರು ನಟಿಸಿರುವ ಸಿನಿಮಾಗಳು ಬೇರೆ ಭಾಷೆಗಳಿಗೂ ಡಬ್ ಆಗಿವೆ. ರಾಷ್ಟ್ರದಾದ್ಯಂತ ಅವರು ಅಭಿಮಾನಿಗಳಿರುವುದು ಗೊತ್ತಿರುವುದೇ. ಆದರೆ ವಿದೇಶದಲ್ಲೂ ಅದರಲ್ಲೂ ವಿದೇಶಿಗರು ಸುದೀಪ್ ನಟನೆಯ ಅಭಿಮಾನಿಗಳು. ಸುದೀಪ್ ಅವರ ಈಗ ಸಿನಿಮಾ ಬಿಡುಗಡೆ ಆದಾಗ ಚೈನಾ ಜಪಾನ್ ಸೇರಿ ಹಲವು ರಾಷ್ಟ್ರಗಳಲ್ಲಿ ಸುದೀಪ್ ಅಭಿಮಾನಿಗಳ ಬಳಗ ದೊಡ್ಡದಾಗಿದೆ. ವಿದೇಶದಲ್ಲಿ ಸುದೀಪ್ ಅವರ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದವು. ಈ ಖುಷಿಯನ್ನು ಅವರೇ ಒಮ್ಮೆ ಹಂಚಿಕೊಂಡಿದ್ದರು. ಇದೀಗ ಲಾಕ್ಡೌನ್ ಸಮಯದಲ್ಲಿ ಸುದೀಪ್ ಅವರು ತಮ್ಮ ವಿದೇಶಿ ಅಭಿಮಾನಿಗಳು ವಿಶೇಷವಾಗಿ ವಿದೇಶಿ ಕನ್ನಡಿಗರೊಂದಿಗೆ ಆನ್ಲೈನ್ ಸಂವಾದ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ವಿದೇಶಿ ಅಭಿಮಾನಿಯೊಬ್ಬರು ಸುದೀಪ್ ಅವರ ಜೊತೆ ಮಾತನಾಡಲು ತೋರಿರುವ ಉತ್ಸಾಹಕ್ಕೆ ವೈರಲ್ ಆಗಿದೆ. ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಗಲ್ಫ್ ದೇಶಗಳ ಅಭಿಮಾನಿಗಳೊಂದಿಗೆ ಕನ್ನಡಿಗರೊಂದಿಗೆ ಸುದೀಪ್ ಇದೇ ಶುಕ್ರವಾರ ಆನ್ಲೈನ್ ಸಂವಾದ ನಡೆಸಲಿದ್ದಾರೆ. ಸುದೀಪ್ ಜೊತೆ ಮಾತನಾಡಲು ಕುವೈತ್ನ ಹುಡುಗರೊಬ್ಬರು ಭಾರಿ ಉತ್ಸಾಹಕರಾಗಿದ್ದರು. ಈ ಬಗ್ಗೆ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಭಾರಿ ವೈರಲ್ ಆಗಿದೆ. ಕುವೈತಿನ ಹುಡುಗರ ಮುಬಾರಕ್ ಅಲ್ ರಶೀದ್ ಅಲ್ ಹಜಿತ್ ಟಿಕ್ಟಾಕ್ನಲ್ಲಿ ವಿಡಿಯೋ ಮಾಡಿ ಸುದೀಪ್ ಅವರನ್ನು ಸ್ವಾಗತಿಸಿದ್ದಾರೆ. ನಮಸ್ಕಾರ ಸುದೀಪ್, ಕುವೈತಿನಿಂದ ನಿಮ್ಮ ಅಭಿಮಾನಿ ಮುಬಾರಕ್ ಅಲ್ ರಶೀದ್ ನಿಮ್ಮ ಜೊತೆ ಮಾತನಾಡಲು ಕಾಯುತ್ತಿದ್ದೇನೆ ಎಂದು ಕನ್ನಡದಲ್ಲಿ ಹೇಳಿದ್ದಾರೆ. ಅಲ್ ರಶೀದ್ ಅವರು ಗಾಯಕರಾಗಿದ್ದು ಹಿಂದಿ ಬಾಲಿವುಡ್ ಸಿನಿಮಾಗಳು ಹಾಡುಗಳನ್ನು ಹಾಡುವುದರಲ್ಲಿ ಖ್ಯಾತರು. ಮಾಜಿ ವಿದೇಶಾಂಗ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಕುವೈತ್ ಭೇಟಿ ಸಂದರ್ಭ ಅವರು ವೇದಿಕೆ ಮೇಲೆ ವೈಷ್ಣವ ಜನಂತೂ ಹಾಡು ಹಾಡಿ ಸುಷ್ಮಾ ಅವರಿಂದ ಹೊಗಳಿಕೆಗೆ ಪಾತ್ರರಾಗಿದ್ದರು. ಪ್ರಧಾನಿ ಮೋದಿ ಸಹ ಇವರ ಹಾಡಿನ ವಿಡಿಯೋ ಹಂಚಿಕೊಂಡಿದ್ದರು. ಸುದೀಪ್ ಅವರು ಈಗಲೇ ಕೆನಡ, ಯುಎಇ, ಸಿಂಗಾಪುರ್ ಅಭಿಮಾನಿಗಳು ಕನ್ನಡಿಗರೊಂದಿಗೆ ಆನ್ಲೈನ್ ಸಂವಾದ ಮಾಡಿದ್ದಾರೆ. ಇದೀಗ ಕುವೈತ್, ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳ ಅಭಿಮಾನಿಗಳೊಂದಿಗೆ ಇದೇ ಶುಕ್ರವಾರ ಸಂವಾದ ನಡೆಸಲಿದ್ದಾರೆ. ಫ್ರೆಂಡ್ಸ್, ನೀವು ಕಿಚ್ಚ ಸುದೀಪ್ ಅಭಿಮಾನಿ ಆಗಿದ್ರೆ ಕಿಚ್ಚ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಉಚಿತ ದರದಲ್ಲಿ ಸಬ್ಸ್ಕ್ರೈಬ್ ಆಗಿ.